ವೀಕ್ಷಕರಿಗೆ ನಮಸ್ಕಾರಗಳು. ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ರಚಿಸಲು ಆಮ್ ಆದ್ಮಿ ಪಕ್ಷಕ್ಕೆ ಮತ ನೀಡಿ, ಜಮೀಲ್ ಅಹಮದ್. ವಾರ್ತೆಗಳ ವಿವರ. ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ರಚಿಸಲು ಆಮ್ ಆದ್ಮಿ ಪಕ್ಷಕ್ಕೆ ಮತ ನೀಡಿ ಎಂದು ಕೋಲಾರ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಜಮೀಲ್ ಅಹಮದ್ ಅವರು ನೀಡಿದರು. ಕೋಲಾರ ಜಿಲ್ಲೆಯ ಪ್ರಧಾನ ಆಮ್ ಆದ್ಮಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ವಿಜಯಕುಮಾರ್, ಜಿಲ್ಲಾ ಕಾರ್ಯದರ್ಶಿ ರಮೇಶ್, ಅಲ್ಪಸಂಖ್ಯಾತರ ಜಿಲ್ಲಾ ಮುಖಂಡರಾದ ನಿಸಾನ್ ಉರ್ಫ್ ಬಲ್ಲು ಹಾಗೂ ತನ್ವೀರ್ ಹಾಜರಿದ್ದರು. ವಿಧಾನಸಭಾ ಕ್ಷೇತ್ರದ ಮತ ಬಂದವರಿಗೆ ನನ್ನ ನಮಸ್ಕಾರ. ನಾನು ಜಮೀಲ್ ಅಹಮದ್. ನಾನು ಆಮ್ ಆದ್ಮಿ ಪಕ್ಷದ ಕೋಲಾರ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿದ್ದು ನನ್ನ ಕ್ರಮಸಂಖ್ಯೆ 1 ಸಿಂಬಲ್ ಬಂದು ಪರಕೀಯ ಸಿಂಬಲ್ ಆಗಿರುತ್ತೆ. ಹಾಗೆ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ನನ್ನ ನಮಸ್ಕಾರ. ನಾನು ಜಮೀಲ್ ಅಹಮದ್. ನಾನು ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಯಾಗಿದ್ದು ನನ್ನ ಕ್ರಮಸಂಖ್ಯೆ 1 ಹಾಗೂ ಪರಕೀಯ ನನ್ನ ಗುರುತಾಗಿರುತ್ತದೆ. ಎಲ್ಲ ಮತ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ 10ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಎಲ್ಲರೂ ಭಾಗವಹಿಸಿ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸ್ಲಾಮಲೈಕು ಸಭಿ ಕೋಲಾರ ತಾಲೂಕೆ ಅವರ ತಮಾಮ್ ಜನತಾಕು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಕ್ಕೂ ಬಿ ಕ್ಯಾಬಲ್ನಾ ಚಾತೋ ಅವರ ಆಮ್ ಆದ್ಮಿ ಪಾರ್ಟಿಗೆ ಝಾಡೂಗೆ ನಿಶಾನ್ಗೂ ಏಕ್ ನಂಬರ್ಗೂ ತಮಾಮ್ ಲೋಗ ಅಮ್ಮ ಶ್ರೀಮತಿ ಅವರ ಅನ್ಮೋಲ್ ಒಟ್ಟು ಏಕ್ ನಂಬರ್ಗೂ ದೇಖೋ ಅದು ಸಬ್ ಮಿಲ್ಗೋ ಅಮ್ಮ ಜಿತಾನೆ ಕೋಶಿಶ್ ಕರ್ನ ಅವ್ರ ಹಮೇ ಜೈಸಾ ಹಮೇ ಹಮಾರಿ ಕರ್ನಾಟಕ ಮೇ ಹಮಾರೆ ಆಮ್ ಆದ್ಮಿ ಪಾರ್ಟಿಗೆ ಗೌರ್ಮೆಂಟ್ ಬಂಚ ಹಮಾರೆ ಜೈಸೆ ಡಿಲ್ಲಿ ಪಂಜಾಬ್ ಮೇ ಹಮಾರೆ ಕೇಜ್ರಿವಾಲ್ ಸಾಹಬ್ ಕೈಸೆ ಕೈಸೆ ಸ್ಕೂಲ ಅವ್ರ ಕಾಲೇಜ ಅವ್ರ ಲೇಡೀಸ್ ಬಸ್ಸಾಮೇ ಫ್ರೀ ಕರೆಂಟ್ ಫ್ರೀ ಬಿಸ್ಲೇರಿ ವಾಟರ್ ಫ್ರೀ ಹರ್ಚಿನ ಸಮೇ ಹ್ಯಾಂಬಿ ಓ ಲೇಲಾಗಿ ಜರೂರ್ ಸರ್ ಇನ್ಶಾಲ್ಲಾ ತಮೇ ತಮಾಮ್ ಹಮಾರೆ ಕೋಲಾರ ತಾಲೂಕು ಹಮಾರಿ ಮದತ್ ಕರೋ ಅವ್ರ ಅಮ್ಮ ಅಚ್ಛೆ ಜಾದ ಅಂತಾಸೆ ಜಿತಾನೆ ಕಿ ಕೋಶಿಶ್ ಕರೋ ಅವ್ರ ತಮಾಮ್ಗೆ ಮೈ ಶುಕ್ರಿಯ ಅದ ಕರ್ತೋ ಅವ್ರ ತಮಾಮ್ ಅಮ್ಮ ಅಮ್ಮ ಸಾಥ್ ದೇರಿ ಹಂಗ ಬಹುತ್ ಬಹುತ್ ಶುಕ್ರಿಯ ಅವ್ರ ತಮಾಮ್ ವೋಟರ್ಸ್ ಬಿ ಅಮ್ಮ ಜಿತಾತು ಜಿತಾತೀಂಚ್ ಕರ್ಕೊ ಬೋರಿ ಇನ್ಶಾಲ್ಲಾ ಸಪ್ಕಿ ಅಮ್ಮ ದುವಾ ಬಿ ಹೋನ ಅವ್ರ ಓಟಾ ಬಿ ಹೋನ ಸಲಾಮ್ ಅವ್ರ ಆಮ್ ಆದ್ಮಿ ಪಾರ್ಟಿ ಕೆ ಕ್ಯಾಂಡಿಡೇಟ್ ಕಾ ನಾಮ್ ಕ್ಯಾ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ ಕಾ ನಾಮ ಪ್ರೊಫೆಸರ್ ಜಮೀಲ್ ಅಹಮದ್ ಬಹುತ್ ಹೆಚ್ಚು ಆನೆಸ್ಟ್ ಆದ್ಮಿ ಪಡೆ ಲಿಖೆ ಆದ್ಮಿ ಅವ್ರ ಬಹುತ್ ಹೆಚ್ಚು ಅಚ್ಛೆ ಆದ್ಮಿ ಅವ್ರ ಹಮಾರ ಜೋ ಬಿ ಕೋಲಾರ ಅವರೇ ಬಾತ್ ಬೋಲ್ನಾ ಚಾರ ಕೋಲಾರ ಡಿಸ್ಟ್ರಿಕ್ಟ್ ಇದು ಹಮಾರ ಪ್ರೆಸಿಡೆಂಟ್ ಸಾಹಬ್ ವಿಜಯಕುಮಾರ್ ಸಾಹಬ್ ಹೈ ಅವ್ರ ಹಮಾರ ಸೆಕ್ರೆಟ್ರಿ ರಮೇಶ್ ಸರ್ ದಿನ ರಾತ್ ಮೆಹನತ್ ಪಡ್ಕೋ ಹರ್ ರೋಜ್ ಹಮಾರ ಕೋಲಾರ ತಾಲೂಕು ಜಬರ್ದಸ್ತ್ ಕಾಮ ಕರ್ರಿ ದಿನ ರಾತ್ ದೇಖಲಿನಿ ಅವ್ರ ಹಮಾರ ಯುವ ತನ್ಸೀರ್ ಭೈ ಉನ್ನೋ ಬಿ ದಿನ ರಾತ್ ಕಾಮ ಕರ್ಕೋ ಹೈ ಬಿಡಿ ಕಾಲೋನ್ ದಿವಸ ಮೈ ಹಂಗ ತಮಾಮ್ ಕಾ ಶುಕ್ರಿಯ ಅದ ಕರ್ಕೋ ಅವ್ರ ತಮಾಮ್ ಮುಸಲ್ಮಾನ ಸರ್ ಹಮಾರ ಜೊತೆ ಬಿ ಹಮಾರ ಭಯಾ ಮಾಮಾ ಹೈ ಸಬ್ಕೂ ಬಿ ಹಮೈ ಅಪ್ನ ಮೆಹರ್ಬಾನಿ ಸರ್ ಒಟ್ ಹಿಮತಿ ದಿಯೋ ಕರ್ಕೋ ಅವ್ರ ಎಕ್ ಬಾರ ದುಬಾರಾ ಪೂಚನ ಹೋಯ್ ಇನ್ಶಾಲ್ಲಾ ಅಮ್ಮ ಜೊತಾನೆ ಕೋಶಿಶ್ ಕರೋ ಸಲಾಮ್ ಅಲೈಕುಮ್. ಕೋಲಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನಮ್ಮ ಆಮ್ ಆದ್ಮಿ ಪಕ್ಷದ ಪರವಾಗಿ ಜಮೀಲ್ ಅಹಮದ್ ಎಂಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು, ಅವರು ಪರ್ಕೆಯ ನಮ್ಮ ಆಮ್ ಆದ್ಮಿ ಪಕ್ಷದ ಚಿಹ್ನೆಯಾದ ಪರ್ಕೆ ಅಭ್ಯರ್ಥಿಯಲ್ಲಿ ಸ್ಪರ್ಧಿಸುತ್ತಿದ್ದು ಸೀರಿಯಲ್ ನಂಬರ್ 1 ಅವರು ಕ್ರಮಾಂಕದಲ್ಲಿ ಇರ್ತಾರೆ. ದಯವಿಟ್ಟು ಕ್ಷೇತ್ರದ ಎಲ್ಲ ಮತ ಬಾಂಧವರು
ನಮ್ಮ ಪಕ್ಷಕ್ಕೆ ಆಮ್ ಆದ್ಮಿ ಪಕ್ಷಕ್ಕೆ ಮತ್ತು ಅಭ್ಯರ್ಥಿ ಓಟ್ ಕೊಟ್ಟು ಗೆಲ್ಲಿಸ್ಬೇಕಂತೆ ಮತ್ತೊಮ್ಮೆ ಅನ್ನಿಸ್ಕೊಳುತ್ತೆ. ಈಗ ನಾವು ಯಾಕೆ ಓಟ್ ಕೇಳ್ತಿದ್ದೀವಿ ಅಂತಂದರೆ ನಮ್ಮ ಪಕ್ಷದ ಅಭಿವೃದ್ಧಿ ಕಾರ್ಯಗಳು ಈಗ ದೆಹಲಿ ಮತ್ತು ಪಂಜಾಬಲ್ಲಿ ನಮ್ಮ ಸರ್ಕಾರ ಇದೆ, ಅಲ್ಲಿ ನಮ್ಮ ಪಕ್ಷದ ಸರ್ಕಾರದಿಂದ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ನಾವಿಲ್ಲಿ ಮನೆ ಮನೆಗೂ ಮುಟ್ಟಿಸಿ ಅದರ ಬಗ್ಗೆ ತಿಳಿಸಿದಾಗ ಪ್ರತಿಯೊಂದು ಮನೆಯ ಮತಬಂಧವರು ಕೂಡ ನಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಾವು ಕೆಲವೊಂದು ಜನ ನಮ್ಮನ್ನು ಕೇಳ್ತಾರೆ ನಿಮ್ದೇನು ಪ್ರಚಾರನೇ ಇಲ್ಲ ಅಂದ್ಬಿಟ್ಟು, ಪ್ರಚಾರ ನಮಗೆ ಮನೆ ಮನೆಗೆ ಕೊಡ್ತಾ ಇದೆ. ಆದರೆ ಬೇರೆ ಪಕ್ಷಗಳ ಥರ ನಮ್ಮ ಪಕ್ಷ ಆಡಂಬರ ಮಾಡೋದಿಲ್ಲ, ದುಂದುವೆಚ್ಚ ಮಾಡೋದಿಲ್ಲ. ಬೇರೆ ಪಕ್ಷಗಳು ಏನು ದುಂದುವೆಚ್ಚ ಮಾಡ್ತಿದ್ದಾರೆ ಅಂದರೆ ಅವರು ಭ್ರಷ್ಟಾಚಾರದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಹಣದಲ್ಲಿ ದುಂದುವೆಚ್ಚ ಮಾಡಿ ರೋಡ್ ಶೋಗಳು ಮಾಡೋದಿರ್ಬೋದು, ಸ್ಟೇಜ್ಗಳು ಹಾಕಿ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡಿ ಆ ಹಣವನ್ನು ವ್ಯಯ ಮಾಡ್ತಿರ್ತಕ್ಕಂಥದ್ದನ್ನು ಜನ ಬುದ್ಧಿವಂತ ಜನ ಅದನ್ನು ವಿರೋಧಿಸ್ತಾ ಇದ್ದಾರೆ. ನಮ್ಮ ಪಕ್ಷದ ಸಿಂಪ್ಲಿಸಿಟಿ ಸಾಮಾನ್ಯ ಒಂದು ಚುನಾವಣಾ ಪ್ರಚಾರವನ್ನು ಹೆಚ್ಚು ಇಷ್ಟಪಟ್ಟು ನಮ್ಮ ಪಕ್ಷದ ಪ್ರಚಾರ ಕಾರ್ಯ ಮನೆ ಮನೆಯಲ್ಲೂ ಜನರಲ್ಲಿ ಮುಟ್ತಾ ಇರೋದ್ರಿಂದ ನಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಒಂದು ಸಿಂಪ್ಲಿಸಿಟಿಯನ್ನು ಮೆಚ್ಚಿ ನಮಗೆ ಈ ಸಲ ಓಟ್ ಕೊಡ್ತಾರೆ ಮತ್ತು ನಮ್ಮ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮಸ್ಕಾರ, ನಾನು ಕೋಲಾರ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಅಂತೇಳಿ. ಈಗಾಗಲೇ ನಾವು ಈ 10ನೇ ತಾರೀಕು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯ 6 ಕ್ಷೇತ್ರಗಳನ್ನು ನಾವು ಅಭ್ಯರ್ಥಿಯನ್ನು ಹಾಕಿದ್ದೇವೆ ಮತ್ತು ನಾವು ಪ್ರತಿಸ್ಪರ್ಧಿ BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, ನಾವೂ ಒಂದು ಉತ್ತಮವಾದ ಪ್ರಬಲ ಪ್ರತಿಸ್ಪರ್ಧಿ ಕೊಡುತ್ತೇವೆ ಅನ್ನೋ ಒಂದು ಜನರು ಭಾಳ ಭಾವನೆ ಇಟ್ಕೊಂಡಿದ್ದಾರೆ. ಯಾಕಂದರೆ ನಾವು ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿದಾಗ ಜನ ಬಂದು ದೆಹಲಿ ಮಾಡೋದನ್ನು ಬಹಳ ಮುಚ್ಚಿಕೊಂಡಿದ್ದಾರೆ. ಈ 10ನೇ ತಾರೀಕು ಒಂದು ನಿರೀಕ್ಷಿತ ಒಂದು ರಿಸಲ್ಟ್ ಅಂತೂ ಡೆಫಿನೆಟ್ಲಿ ಕೊಟ್ಟೇ ಕೊಡ್ತೀವಿ. ಜನ ಕಾದು ನೋಡಬೇಕು ಏನೋ, ಈ BJP ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಇವರಿಗೆ ಒಂದು ಅಚ್ಚರಿಯಾದಂಥ ರಿಸಲ್ಟ್ ಒಂದೇ ಬರುತ್ತೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ದಯವಿಟ್ಟು ಇನ್ನೊಂದು ಬಾರಿ ನಾನು ಜನರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಒಂದು ಉತ್ತಮ ಆಡಳಿತಕ್ಕಾಗಿ ಭ್ರಷ್ಟ ಶೂನ್ಯ ಭ್ರಷ್ಟಾಚಾರ ನಿರ್ಮೂಲನೆ ನಮ್ಮ ಮೊದಲ ಆದ್ಯತೆ ಆಗಿರುತ್ತದೆ. ಜನ ಇದನ್ನು ಭಾಳ ಬೆಂಬಲಿಸುತ್ತಿದ್ದಾರೆ. ಸೈಲೆಂಟ್ ವೋಟರ್ಸ್ ಅಂತೂ ನಮ್ಮ ಪರ ಜಾಸ್ತಿ ಇದ್ದಾರೆ. ಖಂಡಿತ ನಾವು ಒಬ್ಬ ಒಳ್ಳೆ ಕೃತೆ ಪ್ರತಿಸ್ಪರ್ಧೆ ಬಿಡುತ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡುತ್ತೇನೆ. ತುಂಬ ಅಮಾರ ಜಮೀಲ್ ಅಹಮದ್ ಕರ್ಕೊಂಡು ಅಮಾರ ಕ್ಯಾಂಡಿಡೇಟ್ ಆಮ್ ಆದ್ಮಿ ಪಾರ್ಟಿ ಸರ್ ಕರ್ಕೊಂಡು ಅಮಾರ ಕೋಲಾರ ತಾಲೂಕಿಗೆ ಸಾರಿ ಆವಾಮ್ ಬೋಲ್ನಾ ಚಾರೋ ಈ ಬಾರ ಅಮಾರಿ ಆಮ್ ಆದ್ಮಿ ಪಾರ್ಟಿಗೂ ಸಪೋರ್ಟ್ ಕರೋ ಪೂರೆ ಪಾರ್ಟಿಯನ್ನು ತುಂಬ ಸಪೋರ್ಟ್ ಕರ್ಕೊಂಡು ಈ ಬಾರ ಅಮಾರಿ ಪಾರ್ಟಿಗೂ ಸಪೋರ್ಟ್ ಕರೋ ಇನ್ಶಾ ಅಲ್ಲ ದಿಲ್ಲಿ ಅವ್ರು ಪಂಜಾಬ್ ಜೈಸ ಚೇಂಜಸ್ ಹುವಾ ಐಸಾ ಚೇಂಜಸ್ ಅದೇ ಭೀ ನಮಗೆ ಏ ಜೊ ಸ್ಕೂಲೋ ಮೇಲೆ ತುಂಬ ಗೌರ್ಮೆಂಟ್ ಸ್ಕೂಲೋ ಮೇಲೆ ಬಚ್ಚಾಂಗ ಸೀದಾ ಫೆಸಿಲಿಟಿ ಭೀ ಹೇ ಯೇ ಸಭಿ ಚೇಂಜಸ್ ಕರೆಂಗೆ ಅವ್ರ ತುಂಬ ನ್ಯೂಸ್ ಆನ್ ಕೇಂದ್ರ ದೇಖತೆಯಿಂದ ಅದ್ರಿಂದ ಸಿವಾಲ್ ಐಸೆ ಚೇಂಜಸ್ ಲಗಿಂದ ತಗೊಳ್ಕೊ ಇನ್ಶಾ ಅಲ್ಲ ವೈಸೆ ಚೇಂಜಸ್ ಹಮೇ ಭೀ ಲಕಾನ ಕರ್ಕೊಬೋಲ್ಕೊ ಯೇ ಬಾರ್ ಜಮೀನ್ ಮನೆಯೋ ಹಮೇ ಖಾಕೋಗಿ ನಿಮ್ಗೆ ನಂಬರ್ ಸೀರಿಯಲ್ ನಂಬರ್ 1 ಇಸೆ ಯೇ ಬಾರ್ ವೋಟ್ ಕಿಯೋ ಇನ್ಶಾ ಅಲ್ಲ ಕಾಮಯಾಬ್ ಕರೋ ಪೂರೆ ಮುಂದೆ ಸಾಥ್ ದೇಂಗೆ ತುಂಬ ಪೂರೆ ಮುಂದೆ ಹಮ್ಮ ಸಾಥ್ ಇಂಕ ನಿಶಾನ್ ಇಂಕ ನಿಶಾನ್ ಹಾಕೋ ಝಾಡಿ ನಿಶಾನ್ ಸಬ್ಬು ಝಾಡಿಗೆ ಹಮೇ 1 ಲಗೈಂಗೆ ಹಿಂದೂ ಮುಸಲ್ಮಾನ್ ಸಿಖ್ ಈಸಾಯಿ ಕೊಯಿ ಧರ್ಮ ಬಟ್ಟೆ ಕಾಲಿ ಹಿಂದೂಸ್ತಾನ್ ಸಾರೆ ಏಕ್ ಬಹು ಜೀವನ. ಸರ್, ನಿಮ್ಮಲ್ಲಿ ಒಂದು ಪ್ರಶ್ನೆ ಏನಂದರೆ, ಕಾಂಗ್ರೆಸ್ ಒಂದು ಪ್ರಣಾಳಿಕೆ ಸಿದ್ಧ ಮಾಡಿದೆ ಇಲ್ಲಿ ಕರ್ನಾಟಕದಲ್ಲಿ ವಿದ್ಯುತ್ ಉಚಿತವಾಗಿ ನೀಡುತ್ತೇವೆ ಎಲ್ಲ ಮತ್ತು ಕರ್ನಾಟಕದ ವಾಸಿಗಳಿಗೆ ಅಂತ ಪ್ರಣಾಳಿಕೆಯನ್ನು ಅವರು ಇನ್ನೂ ಬೇಕಾದಷ್ಟು ಯಾವುದಾದ್ರು ಇದನ್ನು ಅನೌನ್ಸ್ ಮಾಡಿದ್ದಾರೆ. ಸ್ಪೆಷಲಿ ವಿಶೇಷವಾಗಿ ವಿದ್ಯುತ್ ಬಗ್ಗೆ ಅವರು ಉಚಿತವಾಗಿ ವಿದ್ಯುತ್ ನೀಡ್ತಾರೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಪಕ್ಷದ ಸಿದ್ಧಾಂತಗಳಲ್ಲಿ ಏನು ಹೇಳ್ತಾರೆ, ಅದು ಯಾಕೆ ಕೊಡಬೇಕು ಅಂತ ಅವ್ರು ಹೇಳ್ತಾರೆ, ಹೆಂಗೆ ಕೊಡ್ತಾರೆ ಅವರು, ನೀವು ಹೆಂಗೆ ಕೊಡ್ತೀರಾ ಉಚಿತವಾಗಿ ವಿದ್ಯುತ್ ಅನ್ನೋದಕ್ಕೆ ಉತ್ತರ ಕೊಡಿ ಸರ್. ಸರ್, ಈಗ ದೆಹಲಿ ಮತ್ತು ಪಂಜಾಬಲ್ಲಿ ನಾವು ಈಗಾಗಲೇ 300 ಯೂನಿಟ್ ಕರೆಂಟ್ ಕೊಟ್ಟಿದ್ದೇವೆ.
ಯಾಕಂದರೆ ಅದು ಕೊಟ್ಟಿದ್ದೇವೆ, ನಮ್ಮದೇ ಅಧಿಕಾರ ಇರೋದನ್ನು ಕೊಟ್ಟಿದ್ದೆವು. ಅದೇ ರೀತಿ ಈಗ ಬಂತು ಅಂದರೆ ಕಾಂಗ್ರೆಸ್ ಬಂದು ಏನೋ ಹಿಮಾಚಲ ಪ್ರದೇಶ ಗುಜರಾತ್ ಅವ್ರದ್ದೇ ಆಗಿರ್ತಾರೆ, ಅಲ್ಲೇ ಯಾಕೆ ಕೊಡ್ತಾ ಇಲ್ಲ ನೋಡಿ. ಇವೆಲ್ಲ ಫ್ರೀ ಅನ್ನೋದು ಉಚಿತವಾಗಿ ಯಾವಾಗ ಕೊಡ್ಬೋದು ಅಂದರೆ ನಾವು ಭ್ರಷ್ಟಾಚಾರ ಅನ್ನಿಸಿದ್ರೆ ಮಾತ್ರ ಇವೆಲ್ಲ ಕೊಡ್ಲಿಕ್ಕೆ ಸಾಧ್ಯ. ಭ್ರಷ್ಟಾಚಾರ ಅನ್ನಿಸಿದ್ರೆ ಇವೆಲ್ಲ ಹೇಗೆ ಇವೆಲ್ಲ ಕೊಡ್ತಾರೆ? ಪ್ರಣಾಳಿಕೆಯಲ್ಲಿ ಹೇಳ್ಬೋದು, ಭರವಸೆ ಕೊಡ್ಬೋದು, ನಾವು ಗ್ಯಾರಂಟಿ ಕೊಡ್ತೀವಿ. ಯಾಕಂದರೆ ನಾವು ದೆಹಲಿ ಮತ್ತು ಪಂಜಾಬಲ್ಲಿ ಮಾಡಿ ತೋರಿಸಿದ್ದೇವೆ, ಇಲ್ಲೂ ಆ ಒಂದು ಕೊಡ್ತೀವಿ. ನಮ್ಮದು ಫಸ್ಟು ನಾವು ಪ್ರಿಫರೆನ್ಸ್ ಕೊಡೋದು ಶೂನ್ಯ ಭ್ರಷ್ಟರಹಿತ ಸರ್ಕಾರ. ಇದು ಯಾವಾಗ ಕೊಡ್ತೀವೋ ನಾವು ಬೇಕಾದ್ರೆ ಇಷ್ಟೆಲ್ಲ ಉಚಿತವಾಗಿ ಕೊಟ್ಟರು ಸರ್ಪ್ಲಸ್ ಬಜೆಟು. ಯಾಕಂದರೆ ಡೆಲ್ಲಿಯಲ್ಲಿ ಈಗಾಗಲೇ ಕೆಲವರು ಕೊಟ್ಟಿದ್ದಾರೆ ಸರ್ಪ್ಲಸ್ ಬಜೆಟ್, ಅದು ಕೊಡ್ಲಿಕ್ಕೆ ಸಾಧ್ಯ. ಈ ಒಂದು ವಿಶ್ವಾಸನೇ ನಾವು ಇಲ್ಲಿ ಮಾಡ್ತೀವಿ, ಒಂದು ನಂಬಿಕೆ ಒಂದು ವಿಶ್ವಾಸ ಇದೆ ಕರ್ನಾಟಕದಲ್ಲೂ ಮಾಡ್ತೀವಿ ಅನ್ನೋದು ನಮಗೆ ಒಂದು. ಅದಕ್ಕೆಲ್ಲ ಸಾಕಷ್ಟು ಆರ್ಥಿಕವಾಗಿ ಸರ್ಕಾರಕ್ಕೆ ಬೊಕ್ಕಸ ಜಾಸ್ತಿ ಹೊರೆ ಆಗ್ತದೆ, ಅದನ್ನು ಯಾವ ರೀತಿ ಅದನ್ನು ಭರಿಸ್ತಾ ನಿಮ್ಮ ಪಕ್ಷದವರು? ಈಗ ನೀವು ಕೇಳಿರ್ಬೋದು ಪೇಪರಲ್ಲಿ ಬಂದಿರ್ಬೋದು ಹೇಳ್ತಾರೆ ಏನೋ 40% ಸರ್ಕಾರ, 40% ನ್ಯೂಸ್ ಇದ್ರೆ ಇಷ್ಟೆಲ್ಲ ಫ್ರೀ ಆಗ್ಬೋದು. ನಮ್ಮದು ಫಸ್ಟ್ ಆದ್ಯತೆ ಶೂನ್ಯ ಭ್ರಷ್ಟಾಚಾರ, ಇದು ಮಾಡೋದಕ್ಕೆ ಖಂಡಿತ ನಾವು ಇಷ್ಟಪಡ್ತೀವಿ. ಅಂದರೆ ಜನರು ದುಡ್ಡು ಉಳಿಸಿ ಅದನ್ನು ನೀವು ಖಂಡಿತ ಆ ತೆರಿಗೆ ದುಡ್ಡು ಏನಿದೆ ಅದನ್ನು ಉಳಿಸಿದ್ರೆ ನಾವು ಕೊಡೋಕ್ಕೆ ಸಾಧ್ಯ. ಲೀಕೇಜಸ್ ಎಲ್ಲೂ ಇಲ್ಲ, ಎಲ್ಲಿ ನಾವು ಸೋರಿಕೆ ಇರುತ್ತೋ ಅಲ್ಲಿ ಖಂಡಿತ ನಾವು ಭರವಸೆ ಕೊಡೋದು, ಏನು ಉಚಿತವಾಗಿ ಭರವಸೆ ಕೊಟ್ಟೆ ಅದೆಲ್ಲ ಕೊಡ್ಲಿಕ್ಕೆ ಸಾಧ್ಯ. ಫಸ್ಟು ಭ್ರಷ್ಟಾಚಾರ ಅನ್ನಿಸ್ತದೆ, ಆಮೇಲೆ ಏನು ಬೇಕು ಅದು ಕೊಡ್ಲಿಕ್ಕೆ ಸಾಧ್ಯ. ಈಗ ನಡೀತಾ ಇರ್ತಕ್ಕಂಥ ಸರ್ಕಾರದಲ್ಲಿ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಜಗಜ್ಜಾಹೀರಾತಾಗಿದೆ. ಈ ಸೋರ್ವಿಕೆಯನ್ನು ತಡೆದ್ರೆ ಈ ಥರ ಕರ್ನಾಟಕನ ಇಲ್ಲ ಈ ಥರ ಭಾರತವನ್ನು ಇನ್ನೂ ಒಂದು ಭಾರತವನ್ನು ಸರ್ಕಾರ ನಡೆಸ್ಬೋದು. ಸೊ ಈ ಎಲ್ಲ ಏನು ಭ್ರಷ್ಟಾಚಾರನ ತಡೆಗಟ್ಟಿದ್ರೆ, ಸೋರ್ವಿಕೆಯನ್ನು ತಡೆಗಟ್ಟಿದ್ರೆ, ಸೊ ಹಂಗಾಗ್ಬಿಟ್ಟು ನಾವು ಈ ಸೋರ್ವಿಕೆ ಇರ್ಬೋದು ಈ ಇದೆಲ್ಲ ತಡೆದು ನಾವು ಈ ಕಮಿಷನ್ ಇನ್ನೊಂದು ಮತ್ತೊಂದು ಬೇರೆ ಪಕ್ಷಗಳೇನು ಮಾಡ್ತಿದ್ದಾರೆ ಅದು ನಮ್ಮ ಪಕ್ಷದಲ್ಲ ನಡೆಯೋದಿಲ್ಲ. ಸೊ ಅದರಿಂದ ಉಳಿತಾಯ ಆಗ್ತಾ ಇದೆ. ಆ ಉಳಿತಾಯ ಅಂದರೆ ನಮಗೇನು ಬರ್ತಾ ಇದೆ, ಸರ್ಕಾರಕ್ಕೆ ಏನು ಬರ್ತಾ ಇದೆ ಆದಾಯ ಜನಗಳಿಂದಲೇ ಬರ್ತಾ ಇರ್ತಕ್ಕಂಥ, ಅವ್ರು ಕಟ್ಟೋ ಟ್ಯಾಕ್ಸಿಂದ ನಮ್ಗೆ ಬರ್ತಾ ಇರತಕ್ಕಂಥದ್ದು. ಸೊ ಅವ್ರಿಗೆ ಬೆನಿಫಿಟ್ ಕೊಡೋದ್ರಲ್ಲಿ ಯಾವ ಅಭ್ಯಂತರವೂ ಕೂಡ ಇಲ್ಲ, ಅವ್ರ ದುಡ್ಡು ಅವ್ರಿಗೆ ಕೊಡೋವಂಥದ್ದು. ಈ ಸೋರ್ವಿಕೆಯನ್ನು ತಡೆದು ಜನಗಳಿಗೆ ಬೆನಿಫಿಟ್ ಅಂತ ವಾಪಸ್ ಕೊಡೋದು ನಮ್ಮ ಪಕ್ಷ ಸಿದ್ಧಾಂತ. ನಮ್ಮ ಕೋಲಾರ ಅಭ್ಯರ್ಥಿ ಜಮೀಲ್ ಪಾಷ ಅವರೇ, ಕೊನೆಯದಾಗಿ ನಾನು ಹೇಳೋದು ಇಷ್ಟೇ, ಕಷ್ಟಮುಕ್ತ ಸರ್ಕಾರ ಕೊಡ್ತೀರಿ, ಆಡಳಿತ ಕೊಡ್ತೀರಿ, ನಾವು ಜನರಿಗೆ ಬೇಕಾಗಿರೋ ಎಲ್ಲ ಅವಕಾಶಗಳನ್ನು ಅವರಿಗೆ ಮನೆ ಬಾಗಿಲಿಗೆ ತಲುಪಿಸೋದ್ರ. ಯಾಕಂದರೆ ದೆಹಲಿ ಮತ್ತು ಪಂಜಾಬಲ್ಲಿ ನಡೀತಾ ಇರೋದು ಅದೇ ಥರ ಇರೋದು, ಅದೇ ಥರ ನಾವು ಇಲ್ಲಿನೂ ಸಹ ಸರ್ಕಾರ ಬಂದರೆ ಇಲ್ಲಿ ಆ ಥರ ಎಲ್ಲ ಅವಕಾಶಗಳನ್ನು ಮಾಡಿಕೊಡ್ತೀವಿ. ದಯವಿಟ್ಟು ಒಂದು ಪರಕೆಗೆ ಒಂದು ಪರಕೆಗೆ ಮತ ನೀಡಿ ಒಂದು ಅವಕಾಶ ಕೊಡಿ ಅಂತ ತಮ್ಮಲ್ಲಿ ವಿನಿಸ್ತೀವಿ. ಪ್ರಕ್ರಿಯೆ ಗುರುತಿಗೆ ಒಂದು ಅವಕಾಶ ಕೊಟ್ಟು ನನ್ನನ್ನು ಜೈಶೀಲರನ್ನಾಗಿ ಮಾಡಿ.